ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಹಲೋ ಚಂಚಲ. ಹಲೋ ಅಕ್ಕ. ಹೇಳಿ ಚಂಚಲ. ಸಾರಿ ಅಕ್ಕ, ನಾನು ಫೋನ್ ಮಾಡೋಕ್ಕಾಗಲಿಲ್ಲ. ಡೆಲ್ಲಿಲಿ ಪ್ರೈವೇಟ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕಾನ್ಫರೆನ್ಸ್ ಇತ್ತು, ನಾನು ಡೆಲ್ಲಿಗೆ ಹೋಗಿದ್ದೆ. ನೆನ್ನೆ ಅಷ್ಟೇ ಬಂದೆ. ನೀನು ಮನೆಗೆ ಬಂದಿದ್ಯಂತೆ ಅಕ್ಕ. ನೀನನ್ನು ಕ್ಷಮಿಸ್ತೀಯಾ? ಯಾಕೆ ಪುಟ್ಟ? ನಾನು ಡೆಲ್ಲಿಯಿಂದ ಮನೆಗೆ ಬಂದಮೇಲೆ ಅಮ್ಮನಿಂದ ನಿರಂಜನ್ ಭಾವನ್ ಫ್ಯಾಕ್ಟ್ರಿ ವಿಚಾರ ಗೊತ್ತಾಯಿತು. ನೀನು ಆ ಫ್ರ್ಯಾಂಚೈಸಿ ದುಡ್ಡು 40 ಲಕ್ಷ ಕೇಳಕ್ಕೆ ಬಂದಿದ್ಯಂತೆ. ಹೌದು ಚಂಚಲ, ಇವಾಗ ಎಲ್ಲರೂ ಅದೇ ಟೆನ್ಷನಲ್ಲಿದ್ದೀವಿ. ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಬ್ಯಾಂಕಿಗೆ 75 ಲಕ್ಷ ರೂಪಾಯಿ ಕಟ್ಟಬೇಕು. ಒಬ್ಬರ ಹತ್ರನೂ ನಯಾ ಪೈಸನೂ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ನನ್ನಿಂದನೇ ಅಲ್ವಾ ಆಗಿದ್ದು? ಆ ಫ್ರಾಡ್ ಚಿರಂ ತನ್ನ ಸ್ನೇಹ ಮಾಡಿ ನಿಮಗೆ ಫ್ರ್ಯಾಂಚೈಸಿ ಕೊಡಿಸ್ದೆ. ಆ ಮನುಷ್ಯ ಶುರುನಲ್ಲೇ ಕುತಂತ್ರ ಮಾಡಿದ್ದಾನೆ. ಯಾವುದೋ ಫೋರ್ಜ್ಡ್ ಪೇಪರ್ಸ್ನ ಭಾವನಿಗೆ ಶೂರಿಟಿ ಅಂತ ಕೊಡಿಸಿ ಈಗ ಭಾವನೆಯಿಂದ ಫ್ರ್ಯಾಂಚೈಸಿನೂ ಕಿತ್ಕೊಂಡಿದ್ದಾನೆ. ಭಾವನ್ ಸಿಕ್ಕಾಕ್ಸಿದ್ದಾನೆ. ಅದಕ್ಕೆ ನಿನ್ನ ನೀನೇ ಹೊಣೆ ಮಾಡ್ಕೋಬೇಡ. ನಾವು ಹುಷಾರಾಗಿರ್ಬೇಕಾಗಿತ್ತು. ಆದರೆ ನೀನು ಹೀಗೆ ಕಷ್ಟದಲ್ಲಿರೋದು ನನಗೆ ನೋಡಕ್ಕೆ ಆಗ್ತಿಲ್ಲ ಅಕ್ಕ. ಅದಕ್ಕೆ ನಾನೇ ಚಿರಂತನ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಆ 40 ಲಕ್ಷ ಕೇಳೋದಿಕ್ಕೆ ಫ್ರ್ಯಾಂಚೈಸಿಗೆ ಅಂತ ಕೊಟ್ಟಿರೋ 40 ಲಕ್ಷ ದುಡ್ಡನ್ನ ವಾಪಸ್ ಕೊಡಿ, ಅದು ನಿರಂಜನ್ ಭಾವನ್ ಹಕ್ಕಿನ ದುಡ್ಡು ಅಂತ ಹೇಳಿದೆ. ಅದಕ್ಕೆ ಅವನು ನಯಾ ಪೈಸೆ ಕೊಡಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಟ. ಅವನು ನಿನ್ನ ಮೇಲೆ ಮತ್ತೆ ನಿರಂಜನ್ ಭಾವನ್ ಮೇಲೆ ದ್ವೇಷದಿಂದ ಹಾಗೆ ಮಾಡಿದ್ದಾನೆ. ಕ್ರಿಮಿನಲ್ ಅಕ್ಕ ಅವನು. ನಿಮ್ಮ ಮೇಲೆ ಎಲ್ಲರೂ ಒಂದೊಂದು ಕಡೆಯಿಂದ ಹೇಗೆ ದ್ವೇಷ ಸಾಧಿಸ್ತಿದ್ದಾರೆ ನೋಡು. ನಂಗಂತೂ ತುಂಬ ಬೇಜಾರಾಗ್ತಿದೆ ಅಕ್ಕ. ನಮ್ಮ ಹಣೆಯಲ್ಲಿ ಕಷ್ಟ ಬರ್ತಿದೆ, ಯಾರೇನು ಮಾಡೋಕ್ಕಾಗುತ್ತೆ ಹೇಳು. ಅಪ್ಪ ಮನ್ಸು ಮಾಡಿದರೆ ಚಿರಂತನ್ ಅಕೌಂಟಿಂದ 40 ಲಕ್ಷನ ಕೊಡಿಸ್ಬೋದಾಗಿತ್ತು. ಆದರೆ ಅಪ್ಪಂಗೆ ಈ ಮಗಳನ್ನ ಕಂಡ್ರೆ ಆಗಲ್ಲ. ಅಪ್ಪ ನಿಂಗೆ 3.5 ಕೋಟಿ ಕೊಡ್ತೀನಿ ಅಂದ್ರಂತೆ. ನೀನು ಬೇಡ ಅಂದ್ಯಂತೆ. ಹೌದು, 3.5 ಕೋಟಿ ನನ್ನದಲ್ಲ ದುಡ್ಡು. ನನ್ನ ಮೇಲೆ ಕೋಪ ಸಾಧಿಸ್ತಾ ಇರೋ ಅಪ್ಪ ಕೊಡೋ ದುಡ್ಡು. ಯಾಕೋ ಆ ಋಣ ಬೇಡ ಅನ್ಸ್ಬಿಡ್ತು. ನನ್ನ ಪಪ್ಪನ ಜೊತೆನೂ ಈ ವಿಚಾರವಾಗಿ ಮಾತಾಡಿದೆ. ಅವ್ರಿಗೆ ನೇರವಾಗೇ ಹೇಳಿದೆ, ನೀವು ಅಕ್ಕಂಗೆ ಕೊಡಬೇಕಾಗಿರೋ ದುಡ್ಡನ್ನ ಈಗ ಕೊಡದೇ ಇದ್ರೆ ನಾನು ನಮ್ಮ ಜಾಯಿಂಟ್ ಅಕೌಂಟಿಂದ ಕೊಡ್ತೀನಿ ಅಂತ.
ನಂದು ಪಪ್ಪಂದು ಜಾಯಿಂಟ್ ಅಕೌಂಟ್ ಇತ್ತು. ನಾನು ಅಲ್ಲಿಂದ ಬ್ಯಾಂಕ್ಗೆ ಹೋಗಿ ದುಡ್ಡು ಡ್ರಾ ಮಾಡೋಷ್ಟರಲ್ಲಿ ಬ್ಯಾಂಕಿಂದ ಎಲ್ಲ ದುಡ್ಡು ತಗೊಂಡು ಅವ್ರ ಅಕೌಂಟ್ಗೆ ಹಾಕೊಂಡಿದ್ದಾರೆ. ನಿನಗೆ ಸಹಾಯ ಮಾಡೋಣ ಅಂದರೆ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಕ್ಕ. ತುಂಬ ಸಂಕಟ ಆಗ್ತಿದೆ. ಬಿಡು ಚಂಚಲ, ನನ್ನ ಕಷ್ಟನ ನಾನು ಅನುಭವಿಸ್ತೀನಿ. ನಾ ಹೇಗೋ ಇದನ್ನು ಪರಿಹಾರ ಮಾಡ್ಕೊಳ್ತೀವಿ. ನೀನು ಈ ವಿಚಾರವಾಗಿ ಮನೇಲಿ ಜಗಳ ಆಡಿ ನೆಮ್ಮದಿ ಕಳ್ಕೊಂಬೇಡ. ಥ್ಯಾಂಕ್ಸ್ ಚಂಚಲ ನಿನ್ನ ಸಹಾಯಕ್ಕೆ. ಈಗ ನೀವು ಮನ್ಸು ಮಾಡಿದ್ರೆ ನಾವು ಬೇಗ ಮನೆ ಕಟ್ಬೋದತ್ತೆ. ನಾನೇನು ಮನ್ಸು ಮಾಡೋದು, ಕಟ್ಟಿಸ್ತಾ ಇರೋದು ನೀವು. ನಿಮಗೆ ಆ ಸಂಕಲ್ಪ ಇದ್ರೆ ಸಾಕು. ನೇರವಾಗಿ ಒಂದು ಮಾತು ಹೇಳ್ತೀನತ್ತೆ, ನಾವು ಜರ್ಮನಿಲಿದ್ದಾಗ ಇವ್ರಿಗಷ್ಟು ಒಳ್ಳೆ ಕೆಲಸ ಇರಲಿಲ್ಲ. ಕೆಲವು ಸಾರಿ ತಿಂಗಳು ಕೊನೆಗೂ ಕಷ್ಟ ಆಗೋದು, ಅದಕ್ಕೆ ಸೇವಿಂಗ್ಸ್ ಅಂತ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಮನೆ ಕಟ್ಟೋದಕ್ಕೆ ನಮಗೆ ಸಹಾಯ ಬೇಕು ಅತ್ತೆ. ಅಂದರೆ ನಮಗೆ ಮನೆಯವರು ಅಂತ ಯಾರಿದ್ದಾರಮ್ಮ ನೀವು ಬಿಟ್ಟರೆ? ಅದಕ್ಕೆ ನಾವು ಮನೆ ಕಟ್ಟೋದಕ್ಕೆ ನೀವುಗಳೇ ದುಡ್ಡಿನ ಸಹಾಯ ಮಾಡಬೇಕು. ನಾನ 1.5 ಕೋಟಿ ಅಂತ್ಯ, ನನ್ನ ಹತ್ರ ಎಲ್ಲಿಂದ ಬರಬೇಕು ಶ್ಯಾಮು ಅಷ್ಟೊಂದು ದುಡ್ಡು? ನಾನು ಎಲ್ಲಿಂದ ತರಲಮ್ಮ? ಈಗ ತಾನೇ ಸರಿ ಎಲ್ಲ ಹೇಳಿದ್ಲಲ್ಲ, ನನ್ನ ಹತ್ರ ಯಾವ ಥರದ ಸೇವಿಂಗ್ಸು ಇಲ್ಲ ಅಂತ. ನಯ ಪೈಸೆನೂ ಇಲ್ಲ ಅಕೌಂಟಲ್ಲಿ. ಪ್ಲೀಸ್ ಅಮ್ಮ. ಬ್ಯಾಂಕಲ್ಲಿ ಆ ಸೈಟ್ ಮೇಲೆ ಸಾಲ ತಗೋ. ಅಮ್ಮ ಅದು ರೆವಿನ್ಯೂ ಸೈಟು, ಅದ್ರ ಮೇಲೆ ಸಾಲ ಸಿಗಲ್ಲ. ನಮ್ಮ ಹತ್ರ ಎಲ್ಲಿದೆಯಪ್ಪ ಅಷ್ಟೊಂದು ದುಡ್ಡು? ದುಡ್ಡು ಬೇಡ ಅಮ್ಮ, ಈ ಮನೆ ಮತ್ತೆ ಸೈಟು ನನ್ನ ಹೆಸರಿಗೆ ಬರೆದ್ರೆ ಸಾಕು. ಜೇಬಿಗೆ ಕೊಟ್ರೆ ದುಡ್ಡು ಸಿಗತ್ತೆ. ಏನೋ ಶ್ಯಾಮು, ಮತ್ತೆ ಅದೇ ಮಾತಾಡ್ತಿದ್ಯಾ? ನಿಂಗೆ ಎಷ್ಟು ಸತಿ ಹೇಳೋದು ಈ ಆಸ್ತಿನ ನನ್ನ ದಾತ್ರಿಗೆ ಬರೆಯೋದು ಅಂತ? ನಿನ್ನ ಮಗ ನಾನು, ನನಗೂ ಒಂದು ದಾರಿ ಆಗಬೇಕಲ್ವಮ್ಮ. ನೀನು ತುಂಬ ಸ್ವಾರ್ಥಿ ಆಗಿಬಿಟ್ಟಿದ್ಯಾ ಶ್ಯಾಮು. ಮಧು ದಾತ್ರಿ ನನ್ನ ಹತ್ರ ನಮ್ಗೆ ಆಸ್ತಿ ಬೇಡ, ಎಲ್ಲನೂ ಶ್ಯಾಮುಗೆ ಬರೀರಿ ಅಂತಂದ್ರು. ನಿನಗೋಸ್ಕರ ನನ್ನ ಹತ್ರ ಜಗಳ ಆಡೋದು ರಾತ್ರಿ. ಪ್ರೀತಿ ಅಂದರೆ ಹಾಗಿರಬೇಕು, ನಿನ್ನ ಹಾಗಲ್ಲ. ನಾವು ಕೊಡೋದು ದಾತ್ರಿಗೇನೆ. ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ, ದಾತ್ರಿಗೆ ಜವಾಬ್ದಾರಿಗಳಿಲ್ಲ, ನಮ್ಮ ಹಾಗೆ ಮನೆ ಕಟ್ಟೋ ಯೋಚನೆ ಇಲ್ಲ. ನಮ್ಮ ಹತ್ರ ಸೈಟ್ ಇದೆ, ಆದರೆ ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ. ದಾತ್ರಿನೇ ಬೇಡ ಅಂದಮೇಲೆ ವೈ ಆರ್ ಯು ಸೋ ಅಡಮೆಂಟ್? ಬಿಟ್ಬಿಡಿ ನೋಡಿ ಅತ್ತೆ, ಇಷ್ಟು ವರ್ಷ ಆದಮೇಲೆ ನಾವು ನಮ್ಮವ್ರ ಜೊತೆ ಇರಬೇಕು ಅಂತ ಬಂದಿದ್ದೀವಿ. ನೀವು ನಮಗೆ ಸಣ್ಣ ಸಹಾಯನೂ ಮಾಡೋಕ್ಕಾಗಲಿಲ್ಲ ಅಂದರೆ ನಮಗೂ ನಿಮ್ಮ ಬಗ್ಗೆ ಬೇಸರ ಆಗತ್ತಲ್ವಾ?
ಇವ್ರಿಗೂ ಆಸ್ತಿಲಿ ಹಕ್ಕಿದೆ. ನೀವು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಯೋಚನೆ ಮಾಡಿ. ಇವನಾ ಆ ಚಿರಂತನವರಪ್ಪ? ಯಾರು? ರಾಜು ಚೌಧರಿ ಅವರ? ಹಾ ಹೌದು. ಹಾಗೆಲ್ಲ ಅವನು ಇವನು ಅಂತ ಮಾತಾಡಬೇಡಿ ಪ್ರಭಂಜನ್, ಪ್ಲೀಸ್. ಅವ್ರಿಗೆ ಇನ್ನೇನು ಮಾತಾಡೋಕ್ಕಾಗುತ್ತೆ ಅದಕ್ಕೆ ಆ ಚಿರಂತನ್ ತಂದೆಗೆ? ಶ, ಅವ್ರ ಎದುರಿಗೆ ಏನಾದರೂ ಆ ಥರ ಮಾತಾಡಿದ್ರೆ ಕೆನ್ನೆಗೆ ಬಾರಿಸ್ತೀನಿ. ನಮಸ್ಕಾರ ಅಣ್ಣಮ್ಮ. ನಮಸ್ತೆ ಸರ್, ಬನ್ನಿ ಒಳಗೆ ಬನ್ನಿ. ನಮಸ್ಕಾರ ಸರ್. ಓ ನಮಸ್ಕಾರ ಜಾನಕಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಜಾನಕಿ ಅವರೇ. ಏನು ಯೂನಿಫಾರ್ಮಲ್ಲೇ ಇದ್ದೀರಿ? ಆಫೀಸ್ಗೆ ಹೊರಟಿದ್ದೀರಾ? ಹೌದು ಸರ್, ಹೋಗಲೇಬೇಕಲ್ವಾ. ನಿರಂಜನ, ನಿರಂಜನ ನೋಡು, ರಾಜು ಚೌಧರಿ ಸರ್ ಬಂದಿದ್ದಾರೆ. ಸರ್ ಕುಡಿಯಕ್ಕೆ ಏನು ತಗೋತೀರಾ, ಕಾಫಿ ಟೀ? ಇಲ್ಲಮ್ಮ, ನಂದು ಕಾಫಿ ಟೀ ಎಲ್ಲ ಆಯಿತು, ಥ್ಯಾಂಕ್ಸ್. ನಮಸ್ಕಾರ ಸರ್. ನಮಸ್ಕಾರ ನಿರಂಜನ್, ಹೇಗಿದ್ದೀರಿ? ಪರವಾಗಿಲ್ಲ ಸರ್. ಪ್ರಭಂಜನ್, ನೀವು ಹೇಗಿದ್ದೀರಿ? ಹೇಗಿರಬೇಕು ಸರ್, ಇದ್ದೀವಿ, ಇನ್ನೂ ಸತ್ತಿಲ್ಲ. ನಿಮ್ಮ ಮಗ ಚಿರಂತ್ ನಂಬಿ ಫ್ರಾಂಚೈಸ್ ತಗೊಂಡ ನಮ್ಮಣ್ಣ, ಅದ್ರ ಫಲ ಜೈಲ್ಗೆ ಹೋಗಿ ಬಂದಿದ್ದಾನೆ. ಈಗ ನಮ್ಮ ತಲೆ ಮೇಲೆ ಕೋಟ್ಯಂತರ ರೂಪಾಯಿ ಬಂದಿದೆ. ನಾವೀಗ ಕಷ್ಟದಲ್ಲಿ ಹೇಗಿದ್ದೀವಿ ಅಂತ ನೋಡಕ್ ಬಂದಿದ್ದೀರಾ ಪ್ರಭಂಜನ್? ಹಾಕ್ತೀನಿ ನೋಡು. ಏನು ಹಾಗೆ ಮಾತಾಡ್ತಿದ್ಯಾ, ಸ್ವಲ್ಪ ಗೌರವ ಕೊಡೋದನ್ನ ಕಲಿ. ನನಗೂ ಅರ್ಥ ಆಗತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ. ಅವ್ರಿಗೂ ನೋವು, ಬೇಸರ ಎಲ್ಲ ಇರುತ್ತಲ್ವಾ? ನನ್ನ ಮಗ ಚಿರಂತನ ತಪ್ಪು ಮಾಡಿದ್ದಾನೆ ಅಂತ ನನಗೂ ಗೊತ್ತು. ಈ ವಿಚಾರ ತಿಳಿದು ನಿನ್ನೆ ನಾನು ಜೈಲ್ ಹತ್ರ ಹೋಗಿ ಮಾತಾಡಿಸ್ಕೊಂಬಂದೆ. ನಾನಲ್ಲಿ ಅವನಿಗೆ ಹೇಳಿದೆ, ಚಿರಂತನ ನೀನು ತಪ್ಪು ಮಾಡಿದ್ಯಾ, ಮತ್ತೆ ಮತ್ತೆ ತಪ್ಪನ್ನ ಮುಂದುವರಿಸ್ಬೇಡ. ಅವ್ರು ಫ್ರಾಂಚೈಸಿ ತೊಗೊಳ್ಳೋವಾಗ 40 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಆ 40 ಲಕ್ಷ ರೂಪಾಯಿನ ನೀನು ಅವ್ರಿಗೆ ವಾಪಸ್ ಕೊಟ್ಬಿಡು ಅಂದೆ. ನನ್ನ ಮಾತೇ ಕೇಳಲಿಲ್ಲ, ನನ್ನೇ ಗದರಿಸ್ಬಿಟ್ಟ ಅವನು. ಅಪ್ಪ ನೀವು ಇದಕ್ಕೆ ಎಂಟ್ರ್ ಆಗಬೇಡಿ ಅಂತಾನೆ ನನಗೇನೆ. ಅವನ ಪರವಾಗಿ ನಿಮ್ಮೆಲ್ಲರ ಹತ್ರ ನಾನು ಕ್ಷಮಾಪಣೆ ಕೇಳಕ್ಕೆ ಬಂದಿದ್ದೀನಿ. ಸರ್, ನಿಮ್ಮ ಕ್ಷಮೆಯಿಂದ ನಮ್ಗೇನು ಪ್ರಯೋಜನ? ನಾವೀಗ ಯಾವ ಸ್ಥಿತಿಲಿದ್ದೀವಿ ಗೊತ್ತಾ? ಎಲ್ಲರೂ ಒಟ್ಟಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಲಿದ್ದೀವಿ. ಕ್ಷಮಿಸ್ಬೇಕಂತೆ, ನಿಮ್ಮ ಕ್ಷಮೆ ಒಪ್ಕೊಳ್ತೀವಿ. ಈಗ ದಯವಿಟ್ಟು ಇಲ್ಲಿಂದ ಹೊರಡ್ತೀರಾ? ಪ್ರಭಂಜನ್ ಪ್ಲೀಸ್, ಚೆನ್ನಾಗಿರಲ್ಲ ಇದು. ನಿಮಗೆ ಕೋಪ ಇರ್ಬೋದು,
ಆದರೆ ಅವ್ರೇನು ಮಾಡಿದ್ದಾರೆ? ಅವ್ರ ಮಗ ಮಾಡಿರೋದಕ್ಕೆ ಅವ್ರನ್ನ ಯಾಕೆ ಅಂತೀರಾ? ಹಿ ಇಸ್ ಮೈ ಗೆಸ್ಟ್. ದಯವಿಟ್ಟು ಸುಮ್ಮನೆ ಇರೋ ಹಾಗಿದ್ರೆ ಇರಿ, ಇಲ್ಲಾಂದರೆ ಎಲ್ಲರೂ ಹೋಗ್ಬಿಟ್ಟು ಬನ್ನಿ. ನಿರಂಜನ್, ನಾನು ನಿಮ್ಮ ಹತ್ರ ಜಾನಕಿ ಅವ್ರ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು. ಬನ್ನಿ ಸರ್, ಆ ರೂಮ್ ಹೋಗಿ ಮಾತಾಡೋಣ. ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡ್ಬೋದಾ? ತುಂಬ ಇಬ್ಬಂದಿಯಲ್ಲಿ ಸಿಕ್ಕಾಕೊಂಡಾಗಿದೆ ಮಾವ ನನಗೆ. ಏನು ನಿಮಗೆ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ. ಸರಿ, ಒಬ್ಬಳೆ ಮಗಳು ಅವ್ರ ಅಪ್ಪ ಅಮ್ಮನಿಗೆ, ಒಂಥರ ವಿಚಿತ್ರ ರೀತಿಯಲ್ಲಿ ಬೆಳೆದಿದ್ದಾಳೆ. ನಾನು ಕಷ್ಟದಲ್ಲಿದ್ದಾಗ ಅವ್ರ ಅಪ್ಪ ಅಮ್ಮನ ಹತ್ರ ಸಹಾಯ ತಗೊಂಡಿದ್ದೀನಿ. ಈಗ ಅವಳು ಹೇಳ್ದಾಗೆ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮಾವ. ಅವಳ ಆಸ್ತಿಲಿ ಭಾಗ ಕೇಳಲೇಬೇಕು ಅಂತ ಹೇಳ್ತಿದ್ದಾಳೆ. ನಾನು ಅಲ್ಲಿಗೂ ಅಮ್ಮನ ಹತ್ರ ಹೋಗಿ ಮಾತಾಡಿದೆ. ನಿಮಗೆ ಅವತ್ತೇ ಹೇಳಿದ್ನಲ್ಲ ಮಾವ, ಸರಯ್ಯವ್ರ ಅಪ್ಪ ಅಮ್ಮ ದೇವಘಟ್ಟದಲ್ಲಿ 50x80 ಸೈಟ್ ಕೊಡಿಸಿದ್ದಾರೆ ಅಂತ. ಅದಕ್ಕೆ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನ್ ಎಲ್ಲ ಮಾಡಿಸಿದ್ವಿ. ಸುಮಾರು 1.5 ಕೋಟಿ ಖರ್ಚಾಗತ್ತೆ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ ಮಾವ, ಅದಕ್ಕೆ ಹೇಗಾದರೂ ಮಾಡಿ ಸ್ವಲ್ಪ ದುಡ್ಡು ಕೊಡು ಅಂತ ಅಮ್ಮನ ಹತ್ರ ಕೇಳಿದೆ. 1.5 ಕೋಟಿ ರೂಪಾಯಿ ಶ್ಯಾಮ್ಲ ಹತ್ರ ಎಲ್ಲಿದೆ ಅಷ್ಟೊಂದು ದುಡ್ಡು? ಅದಕ್ಕೆ ದುಡ್ಡು ಬೇಡ, ಸ್ವಲ್ಪ ಆಸ್ತಿ ಕೊಡು, ಅದನ್ನು ಜೇಬಿಗೆ ಕೊಟ್ಟು ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಮನೆ ಕಟ್ಟಿಸ್ತೀನಿ ಅಂದೆ. ಅಮ್ಮನಿಗೆ ಅದನ್ನು ಕೇಳಿ ಕೋಪ ಬಂತು. ಇವಾಗ ನಾನು ಕೊಡಲ್ಲ ಅಂತ ಕೂತಿದ್ದಾರೆ. ಇದರಲ್ಲಿ ಸರಿಯೋದು ತಪ್ಪಿದೆ ಮಾವ. ಅಮ್ಮನ ಹತ್ರ ತುಂಬ ರ್ಯಾಶ್ ಆಗಿ ಮಾತಾಡಿದ್ಲು. ನ್ಯಾಚುರಲಿ ಅಲ್ವಾ, ಯಾವಾಗಲಾದರೂ ಸರಿಯಾಗಿ ಸ್ವಲ್ಪ ಹೇಳು, ಆ ಥರ ರ್ಯಾಶ್ ಆಗಿ ಮಾತಾಡಬೇಡ ಅಂತ. ಮನೆಯಲ್ಲಿ ನೆಮ್ಮದಿ ಹಾಳಾಗ್ಬಿಡುತ್ತಲ್ವ, ಶ್ಯಾಮ್ಲಾಗೂ ಹೊರಟಾಗುತ್ತಲ್ವ. ನಿಮ್ಮಮ್ಮನೂ ಒಳ್ಳೆಯವರೇ, ನಿನ್ನ ಹೆಂಡತಿನೂ ಒಳ್ಳೆಯವರೇ, ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡು. ನೋಡು, ಇನ್ನೊಂದು ವಿಷಯ ಹೇಳ್ತೀನಿ. ಈ ಆಸ್ತಿನ ಜಾಯಿಂಟ್ ವೆಂಚರ್ ಕೊಡೋದಕ್ಕೆ ನನಗೂ ಇಷ್ಟ ಆಗಲ್ಲ. ಈ ಆಸ್ತಿನಲ್ಲಿ ನಂದೇನು ಹಕ್ಕಿಲ್ಲದೆ ಇರಬಹುದು, ಆದರೆ ಕಷ್ಟಪಟ್ಟು ನಾನು ಕೊಂಡ್ಕೊಂಡಿದ್ದೆ 1/3 ಭಾಗ. ಇನ್ನು ಮಿಕ್ಕಿದ್ದು ಸುಂದರಮೂರ್ತಿಯವ್ರ ತಂದೆ ತಾಯಿ ಪಾಪ ಯಾವ ಕಾಲದಲ್ಲೋ ಕಷ್ಟಪಟ್ಟು ಕೊಂಡ್ಕೊಂಡಿರೋದು. ಯಾರ್ದೋ ಆಸ್ತಿ, ಕಣ್ಣೀರು ಕಷ್ಟವೋ ಏನೋ ಪಟ್ಟು ಆಸ್ತಿ ಕೊಂಡ್ಕೊಂಡಿರ್ತಾರೆ. ನಾವು ಅದನ್ನು ಜಾಯಿಂಟ್ ವೆಂಚರ್ಗೆ ಯಾರಿಗೋ ಕೊಟ್ಟುಬಿಟ್ರೆ ಸ್ವಲ್ಪ ನೋವಾಗುತ್ತೆ. ಬಿಡು, ಹಾಗಂತ ಹೇಳಿ ನೀನು ಆಸ್ತಿ ಕೇಳ್ತೀಯಲ್ಲ ಕೊಡಬೇಡ ಅಂತಲೂ ಹೇಳೋಕ್ಕಾಗಲ್ಲ. ನಿನಗೂ ಹಕ್ಕಿದೆ, ನೀನು ಸುಂದರಮೂರ್ತಿಯವ್ರ ಮಗನೇ, ನಿನಗೂ ಸೇರಬೇಕಾಗ್ತಿದೆ. ಒಂದು 1/3 ಭಾಗನೋ ಎಷ್ಟೋ ಕೊಡೋಕೆ ಹೇಳ್ತೀನಿ. ಶ್ಯಾಮಲ ಸಿಟ್ಟು ಗಂದಿರ್ತಾಳೆ, ನಾನು ಕನ್ವಿನ್ಸ್ ಮಾಡ್ತೀನಿ, ಒಂದು ಸ್ವಲ್ಪನಾದರೂ ಕೊಡು ಅಂತ ಹೇಳ್ತೀನಿ. ಓಕೆನಾ? ಅಷ್ಟು ಹೇಳಿ ಮಾವ, ಹೇಗಾದರೂ ಮಾಡಿ ಆ 1/3 ಭಾಗದ ಆಸ್ತಿನ ನಮಗೆ ಕೊಡಿಸಿದ್ರೆ
ಅದನ್ನೇ ಬ್ಯಾಂಕಲ್ಲಿಟ್ಟು ದುಡ್ಡು ತಗೊಂಡು ಮನೆ ಕಟ್ಕೋತೀವಿ ಮಾವ. ನೀವು ಮನೆ ಕಟ್ಕೊಳ್ತೀರಿ, ಶ್ಯಾಮ್ಲಾ ಅವಳ ಜಾಗದನ್ನು ಕೊಟ್ಬಿಟ್ಟಿರ್ತಾಳೆ. ನಾಳೆ ಅಕಸ್ಮಾತ್ ಧಾತ್ರಿಗೆ ಟ್ರಾನ್ಸ್ಫರ್ ಆಗೋಯ್ತು, ಮಧುಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಅವಾಗ ನಿಮ್ಮ ತಾಯಿನ ತಂದೆಯನ್ನ ನೋಡ್ಕೊಳ್ಳೋರು ಯಾರು? ಎಷ್ಟೇ ಆಗಲಿ ನಾನು ನೋಡ್ಕೊಳ್ಳಲ್ಲ ಮಾವ. ತಪ್ಪು ತಿಳ್ಕೋಬೇಡ, ಸರಿಯು ಬೇಡ ಅಂದರೆ ಬೇಡ ಅಂದರೆ ಅವಳು ಬಾಯಿ ಮುಚ್ಚಿಸ್ತೀನಿ ಮಾವ. ಅಪ್ಪ ಅಮ್ಮನ ಬೀದಿಗೆ ಬಿಡೋಷ್ಟು ಕೆಟ್ಟ ಮನುಷ್ಯ ಅಲ್ಲ ಮಾವ ನಾನು. ಆಯ್ತು ಶ್ಯಾಮ್, ಟೈಮ್ ನೋಡಿಕೊಂಡು ಶ್ಯಾಮ್ಲ ಹತ್ರ ಮಾತಾಡ್ತೀನಿ ನಾನು. ಜಾನಕಿ ಅವರೇ, ಅವತ್ತು ನೀವು ಬಂದ್ರಲ್ಲ, ಭಾರ್ಗಿಯವ್ರನ್ನ ಮೀಟ್ ಮಾಡೋ ಬದಲು ನನ್ನ ಮೀಟ್ ಮಾಡ್ಬೋದಾಗಿತ್ತು. ಅವರೇ ಅಲ್ವಾ ಸರ್ ಮ್ಯಾನೇಜಿಂಗ್ ಪಾರ್ಟ್ನರು? ಚಂಚಲ ನನಗೆ ಫೋನ್ ಮಾಡಿ ಹೇಳಿದ್ಲು ನೀವು ಬಂದಿದ್ರಿ ಅಂತ. ಅದಕ್ಕೆ ನಾನು ಮಿಕ್ಕ ವಿಚಾರ ಮಾತಾಡೋಕೆ ಬಂದಿದ್ದೀನಿ. ತಗೊಳ್ಳಿ ನಿರಂಜನ್. ಇದು ಏನು ಸರ್? ಇದು ತೆಗೆದು ನೋಡಿ. ಲಕ್ಷ ಡಿ ಡಿ ನನ್ನ ಹೆಸರಿಗೆ. ಹೌದು, ದಯವಿಟ್ಟು ಇದನ್ನು ನೀವು ಸ್ವೀಕರಿಸಬೇಕು.